ನಮಸ್ತೆ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ ಕಿರಣ್. ಕೋಲಾರ ಜಿಲ್ಲೆ ಅಭಿವೃದ್ಧಿಯಾಗಿಲ್ಲ, ಚಲವಾದಿ ನಾರಾಯಣ ಸ್ವಾಮಿ ಅವರ ಹೇಳಿಕೆ. ಚಿಂತಾಮಣಿ ನಗರದ ದೊಡ್ಡಪೇಟೆ ಕಲ್ಯಾಣ ಮಂಟಪದಲ್ಲಿ ಮನ್ ಕಿ ಬಾತ್ ಮೋದಿ ಕೆ ಸಾಥ್ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಭಾಗವಹಿಸಿ ನಂತರ ವರದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಸದ ಕೆ ಎಚ್ ಮುನಿಸ್ವಾಮಿ ಅವರು 7 ಬಾರಿ ಸಂಸದರಾದರೂ ಸಹ ಈ ಜಿಲ್ಲೆಯು ಅಭಿವೃದ್ಧಿ ಆಗಿಲ್ಲ ಎಂದು ಸಂಸದ ಕೆ ಎಚ್ ಮುನಿಯಪ್ಪನವರ ವಿರುದ್ಧ ಹರಿಹಾಯ್ದರು. ಪೂಜೆ ಮಾಡಿ ಹೋದ ಮನುಷ್ಯ ಈಗ ಬಿಜೆಪಿನವರು ನಮಗೆ ಅಡ್ಡಗಾಲ ಹಾಕಿದ್ದಾರೆ, ಅದನ್ನು ಮಾಡಕ್ಕೆ ಬಿಟ್ಟಿಲ್ಲ ಅಂತ ನಾಚಿಕೆ ಆಗ್ಬೇಕು ಅವರಿಗೆಲ್ಲ. ಅದು ಆಗೋದಿಲ್ಲ ಅಂತ ಗೊತ್ತಿತ್ತು ಅವರಿಗೆ. ನಾನು ಕೂಡ ಚೇರ್ಮನ್ ಇದ್ದೆ, ರೈಲ್ವೆ ಬೋರ್ಡ್ ಪ್ಯಾಸೆಂಜರ್ ಅಮ್ಯುನಿಟಿ ಚೇರ್ಮನ್ ಇದ್ದೆ. ಅವತ್ತು ಹೇಳಿದೆ ನಾನು, ಇದು ಬರೋದಿಲ್ಲ, ಸುಮ್ಮನೆ ಇದೆಲ್ಲ ಗಿಮಿಕ್ ಮಾಡಬೇಡಿ ಅಂತ. ಚುನಾವಣೆ ಇದೆ ನೋಡೋಣ ಆಮೇಲೆ ಅಂತೇಳಿ ಮಾಡಿದ್ರು ಅವರು. ನಾನೇ ಹೇಳಿದೆ, ಆಮೇಲೆ ಇವತ್ತು ಹೇಳ್ತಾನೆ. ನೀವೇ ಬೇಕಾದರೆ ಫೋನ್ ಮಾಡಿ ಕೇಳ್ರಿ. ಇವತ್ತು ಬಿ ಎಮ್ ಎಲ್ ಇದು ಇಲ್ಲೇ ಇದೆ, BML ಕೆಜಿಎಫ್ ಹತ್ರ, ಅದನ್ನು ಮುಚ್ಚೋ ಪರಿಸ್ಥಿತಿಗೆ ಬಂದಿದೆ. ಒಂದು ಬೋಗಿಯನ್ನು 70-80 ಲಕ್ಷದಲ್ಲಿ ಅವರು ತಯಾರು ಮಾಡಿಕೊಡ್ತಾರೆ ರೈಲ್ವೆಗೆ. ರೈಲ್ವೆನವರೇ ತಯಾರು ಮಾಡಿದರೆ 1,30,00,000 ಆಗುತ್ತೆ. ಎಷ್ಟು ಲಾಸ್ ಆಗುತ್ತೆ? 60 ಲಕ್ಷ ಹೆಚ್ಚು ಕಡಿಮೆ ಲಾಸ್ ಆಗುತ್ತೆ. ಆದ್ದರಿಂದ ಯಾರು ತಾನೇ ಮಾಡ್ತಾರೆ ಫ್ಯಾಕ್ಟ್ರಿಯನ್ನು? ಇವ್ರಿಗೀಗ ಇವರು ಮಂತ್ರಿ ಆಗಿದ್ದರು, ಗೊತ್ತಿಲ್ಲ ಇವರಿಗೆ. ಆಮೇಲೆ ಅವ್ರು ಪೂಜೆ ಮಾಡಿದ್ದು ಯಾವಾಗ? ಇವರು ಅಚೀವ್ಮೆಂಟ್ ನಡೆಯಲ್ಲ, ಬೇರೆ ಬೇರೆಯವ್ರ ಹತ್ರ ಮಾಡ್ತಿದ್ರು. ಈಗ ಅವರು ಏನೂ ಮಾಡಿಲ್ಲ ಅಂತ ತಾವು ಹೇಳಿದ್ರಿ. ನಾನು ಕೆಲವು ಕಡೆ ಹೇಳಿದ್ದೀನಿ ಶೂನ್ಯ ಸಾಧನೆ, ಅವ್ರದ್ದು ಏನು ಮಾಡಿಲ್ಲ ಅಂತ. ಆದರೆ ಆಮೇಲೆ ಯೋಚನೆ ಮಾಡಿದೆ, ಇಲ್ಲ ಬಹಳ ಮಾಡಿದ್ದಾರೆ ಅವರು. ಎಲ್ಲೆಲ್ಲಿ ಮಾಡಿದ್ದಾರೆ ಅಂದರೆ, ಯಲಂಕದ ಹತ್ರ 150 ಎಕರೆ ಜಮೀನು ಮಾಡಿದ್ದಾರೆ, 1,000 ಕೋಟಿಗೆ ಬಾಳುತ್ತೆ. ಅದಾದಮೇಲೆ ಇಲ್ಲಿ ದಿಬ್ಬೂರಹಳ್ಳಿ ಪಕ್ಕದಲ್ಲಿ 750 ಎಕರೆ ಮಾಡಿದ್ದಾರೆ, ಅದು 1,600 ಕೋಟಿಗೆ ಬಾಳುತ್ತೆ. ಅದಾದಮೇಲೆ ಬೆಂಗಳೂರಿನಲ್ಲೂ ಬೇಕಾದಷ್ಟು ಮಾಡಿದ್ದಾರೆ, ಪೆಟ್ರೋಲ್ ಬಂಕ್ಗಳು ಮಾಡಿದ್ದಾರೆ, ಗ್ಯಾಸ್ ಏಜೆನ್ಸಿಗಳು ಮಾಡಿದ್ದಾರೆ, ಬೇಕಾದಷ್ಟು ಸಾಧನೆ ಮಾಡಿಬಿಟ್ಟಿದ್ದಾರೆ. ಅದಕ್ಕೀಗ ಅದನ್ನೆಲ್ಲ ತಿಂದ್ಕೊಂಡು ಕುಟ್ಕೊಳ್ಳೋಕ್ಕೆ ನಮ್ಮ ಕಾರ್ಯಕರ್ತರು ಸಜ್ಜಾಗಿದ್ದಾರೆ, ಅದನ್ನು ರೆಸ್ಟ್ ಕೊಡಬೇಕು ಅಂತೇಳ್ಬಿಟ್ಟು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಈ ಕ್ಷೇತ್ರದ ಜನ. ಆದ್ದರಿಂದ ಕ್ಷೇತ್ರಕ್ಕೇನೂ ಮಾಡಿಲ್ಲ ಅಂತ ಬೇಸರ ಇದೆ ಎಲ್ರಿಗೂ. ಇಲ್ಲೇ ಹೇಳಿದ್ರು ಶ್ರೀನಿವಾಸಪುರದ ಪಕ್ಕದಲ್ಲಿ ಏನು ಬೋಗಿಗಳು ಇಲ್ಲಿಗೆ ತಂದ್ಬಿಡ್ತೀನಿ, ರೈಲ್ವೆ ಕೋಚ್ ಇಲ್ಲೇ ಆಗ್ಬಿಡ್ತದೆ ಅಂತ ಚುನಾವಣೆ ಅನಂತರಪ್ಪನವ್ರು ತೀರ್ಕೊಂಡಿದ್ದಾರೆ ಪಾಪ ನಮ್ಮ ಮುಂದೆ ಇಲ್ಲ ಅವರು ಅಂದವ್ರು ಹೇಳ್ತಿದ್ರು. ಅಂಥ ಜನರನ್ನ ಇಟ್ಕೊಂಡು ಸುಳ್ಳುಗಳಿಗೆ ನಾವು ಯಾಮಾರಿಬಿಟ್ಟು ಇವ್ರನ್ನ MP ಮಾಡಿ ಈ ರಾಜ್ಯ ಬಡವಾಗ್ತಾ ಇದೆ. ಈ ಕ್ಷೇತ್ರಗಳು ನೋಡಿ, ಎಷ್ಟು ಕಿಲೋಮೀಟರ್ ನಾವು ಬೆಂಗಳೂರಿಗೆ? 50-60 ಕಿಲೋಮೀಟರ್ ಅಲ್ಲಿ ಇದ್ದೀವಿ. ಪರಿಸ್ಥಿತಿ ಏನಿದೆ ಇಲ್ಲಿ ಜನರದು? ನಾಚಿಕೆ ಆಗಲ್ವಾ ಈ ಎಲೆಕ್ಟೆಡ್ ಮೆಂಬರ್ಗಳಿಗೆ? ಬಂದು ಕೆಲಸ ಮಾಡ್ಲಿಕ್ಕೆ ಏನಾಗಿದೆ ಇವರಿಗೆ? ಇಲ್ಲಿ ಗೆಲ್ತಾರೆ, ಮನೆ ಮಾಡ್ಕೊಂತಾರೆ ಬೆಂಗಳೂರಿನಲ್ಲಿ ಹೋಗಿ. ಕಾವೇರಿ ನೀರು ಬರ್ತದೆ, ಅಲ್ಲಿ ಕುಡ್ಕೊಂಡು ನಾವು ನಮ್ಮ ಪಾಡಿಗೆ ನಾವಿರೋದು. ಇಲ್ಲಿನ ಜನರ ಕತೆ ಏನಾಗಬೇಕು? ನಾಚಿಕೆ ಆಗಬೇಕು ಇವರಿಗೆ. ಇವರಿಗೆ ವೋಟ್ ಹಾಕೋರ್ಗೂ ನಾಚಿಕೆ ಆಗಬೇಕು. ಕೊನೆದಾಗ ಏನು ಗೊತ್ತಿತ್ತು? ನನಗೂ ಗೊತ್ತಿಲ್ಲ. ಈ ಬಾರಿ ಇರುತ್ತೆ ಸರ್. ಇದುವರೆಗೂ ಬಂದಿರತಕ್ಕಂಥ ಎಲ್ಲ ಕ್ಯಾಂಡಿಡೇಟ್ಗಳು ಕೂಡ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.